ನನ್ನ ದೃಷ್ಟಿಯಲ್ಲಿ ನಾನು ತುಂಬ ಅನುಭವ ಇದೆ. ನಾನು ಮಾತನಾಡುವಾಗ ಇದರೇವಣ್ಣವ್ರಿಗೆ ಯಾಕೆ 2,000 ಓಟ್ ಬಂತು ಎಲ್ಲ ಹೇಳಿದರು. ಈ ಜಿಲ್ಲೆನಲ್ಲಿ 1,000 ಕೋಟಿ ರೂಪಾಯಿ ಬರೀ ಹೈನುಗಾರಿಕೆ. ನಮ್ಮ ತಾಯಿ ಮಾತಾಡುವಾಗ ಒಂದು ಮಾತನ್ನು ಹೇಳಿದರು. ನಿನ್ನೆ ತಾನೇ ಹುಬ್ಳಿಗೆ ಹೋಗಿ ರೈಲ್ವೆ ಅಧಿಕಾರಿಗಳನ್ನೆಲ್ಲ ನಿನ್ನೆ ಭೇಟಿ ಮಾಡಿ ವಾಪಸ್ ಬಂದಿದ್ದಾರೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ತುಂಬ ಕೆಲಸ ಮಾಡ್ತಾರೆ ರೇವಣ್ಣವರು, ಬಹಳ ಕೆಲಸ ಮಾಡಿದ್ದಾರೆ. ಆದರೆ ಸ್ವಲ್ಪ ಕೋಪ ಜಾಸ್ತಿ. ಬಂದವರು ಕೆಲಸ ಮಾಡುವಾಗ ಒಂದು ರೀತಿ ಕೋಪದಲ್ಲಿ ಮಾತನಾಡತಕ್ಕಂಥ ಒಂದೇ ಒಂದು ಅವರ ಮನೋಭಾವವನ್ನು ತಿದ್ದುಕೊಳ್ಳಬೇಕು ಅಂತ ಹೇಳಿ ನಿಮ್ಮೆಲ್ಲರ ಮುಂದೆ ಇವತ್ತು ನಾನು ತುಂಬ ವಿನಯದಲ್ಲೇ ಹೇಳ್ತೇನೆ. ಕೆಲಸ ಎಷ್ಟೇ ಮಾಡಿದ್ರು ನಿನ್ನೆ ನನಗೆ ಬೆಳಗ್ಗೆ ಕಾಗದ ಕೊಟ್ಟಿದ್ದೆ. ಝೋನಲ್ ಆಫೀಸ್ ಹತ್ರ ಹೋಗಿ ರಾತ್ರಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದಿದ್ದೆ. ಇಲ್ಲಿ ಬರಬೇಕಾದ್ರೆ ತುಂಬ ತಡ ಆಯಿತು ಗೊತ್ತು, ನಾನು ಎಲ್ಲಿದ್ದಾರೆ ರೇವಣ್ಣ ಅಂತ ಕೇಳಿದೆ. ಹೀಗೆ ತುಂಬ ಕೆಲಸ ಮಾಡ್ತಾರೆ ಅವರು. ಏನೇನು ಮಾಡಿದೆ ಅನ್ನೋದನ್ನು ಒಂದು ಪಟ್ಟಿ ಮಾಡೋದಾದರೆ ಬಹುಶಃ ಈ ರಾಜ್ಯದಲ್ಲಿ ಯಾವ ಮಂತ್ರಿನೂ ಅವರಿಗೆ ಸಾಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದುರಂತ ಮುಂಗೋಪ ಆ ಕಡೆ ಇರೋ ಈ ಕಡೆ ಇರೋ ಈ ಹೇಳೋ ಮಾತನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಇಷ್ಟೇ ನಿಮ್ಮೆಲ್ಲರ ಮುಂದೆ ಹೇಳುತ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.